ಮೊನ್ನೆ ನಿಮ್ಗೆ ಒಂದು ಬೈಕ್ ಬಂದಿತ್ತು ಈ ಲೋಕಸಭಾ ಎಲೆಕ್ಷನ್ಗೆ 13 ಜನ ಏನಿದ್ದಾರೆ ಹಿರಿಯರು, ಆರೋಗ್ಯ ಸರಿ ಇಲ್ಲ, ಮತ್ತೊಂದು ಮಗದೊಂದು ಕಾರಣ ಕೊಟ್ಟು ಟಿಕೆಟ್ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ. ಆಕ್ಚುಲಿ ಏನ್ ಸರ್, ಯಾಕಂದ್ರೆ ಅಲ್ಲೂ ನಾವು ನೋಡಿದ್ರೆ ನಿಮ್ಗಿಂತ ಮುಂಚೆ ಹಾವೇರಿಲಿ ಶಿವಕುಮಾರ್ ಉದಾಸಿ ಅವ್ರು ಹೇಳಿದ್ರು ನಾನು ನಿಲ್ಲೋದಿಲ್ಲ ನೆಕ್ಸ್ಟ್ ಎಲೆಕ್ಷನ್, ಯಾಕಂದ್ರೆ ಅವ್ರಿಗೆ ಏಜ್ ಆಗಿಲ್ಲ, ಯಂಗಿದ್ದಾರೆ. ಸೊ ಅಂಥವ್ರು ನಿಲ್ಲಲ್ಲ ಅಂತಾರೆ. ನಿಮ್ಮಂಥವ್ರು ಯಾಕಂತಂದ್ರೆ ನೀವು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು, ಸಿ ಎಂ ಆಗಿದ್ರಿ ಹಿಂದೆ, ಆಮೇಲೆ ಎಲ್ಲ ಏನಂತ ಬಿ ಜೆ ಪಿ ಅಧ್ಯಕ್ಷರು ಆಗಿದ್ರಿ. ಟೋಟಲ್ ನೀವು ಓವರಾಲ್ ಆಗಿ ನೋಡ್ತಾ ಬಂದ್ರೆ ಬಿ ಜೆ ಪಿನ ಕಟ್ಟಿ ಬೆಳೆಸಿದ್ರು ಪ್ರಮುಖ ಪಾತ್ರ ವಹಿಸಿದ್ರು ನಿಮ್ಮ ನೀವು. ಸೊ ನೀವು ಮಾತಾಡ್ಬೇಕಾದ್ರೆ ನೋಡಿ ನೋಡಿ, ನಾನು ಸೀಟ್ನ ಬಗ್ಗೆ ಮಾತಾಡಿದ್ದೆಲ್ಲ ಅದಕ್ಕಿಂತ ಆಳವಾದ್ದನ್ನ ಎಲ್ಲರೂ ಮಾಧ್ಯಮದವರು ಐಡೆಂಟಿಫೈ ಮಾಡಬೇಕು ಅಂತ ಮನಸ್ಸಲ್ಲಿರುವಂಥದ್ದು. ಸರಿ, ಇನ್ನು ಒಂದು ವರ್ಷ, ಇನ್ನು ನೆಕ್ಸ್ಟ್ ಮೇವರೆಗೆ ಇವರೆಲ್ಲ ಕೆಲಸ ಮಾಡಬೇಕು. ಇವತ್ತು ಮಾಧ್ಯಮಗಳು ಮತ್ತೊಂದು ಎಲ್ಲರ ಫೋಟೋ ಹಾಕ್ಕೊಂಡು ಅವರ ತೇಜವಧೆ ಮಾಡಿ ಇವ ನಾಲಾಯಕು, ಇವನಿಗೆ ಸೀಟಿಲ್ಲ, ಇವ ಅಯೋಗ್ಯ ಅಂತ ಹೇಳಿದರೆ ವಾಸ್ತವಿಕವಾಗಿ ಜನಪ್ರತಿನಿಧಿಗಳನ್ನು ನೀವು ಎಲ್ಲಿ ಕಳಿಸ್ತೀರಿ, ಎಲ್ಲಿ ಕಳಿಸ್ತೀರಿ? ನೀವು ಜನಪ್ರತಿನಿಧಿ ಆಗಿದ್ದವನಿಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಅವನನ್ನು ಓಟ್ ಹಾಕಿ ಗೆಲ್ಲಿಸಿದ ಆ ವೋಟರ್ಗೆ ಅಪಮಾನ ಮಾಡ್ತೀರಾ? ಅಥವಾ ನಮ್ಮ ಪಾರ್ಟಿ ಆಯ್ಕೆ ಮಾಡಿದ ಇಂತಿಂಥವರನ್ನು ಅಂತೇಳಿ ಆ ಆಯ್ಕೆ ಮಾಡಿದವರಿಗೆ ಅಪಮಾನ ಮಾಡ್ತೀರಾ? ಇದೇನು, ಇದನ್ನು ನಾನು ಹೇಳಬೇಕಾಗಿ ಬಂದೆ. ಯಾಕೆ ಅಂತೇಳಿದ್ರೆ ನಾವು ಇದಕ್ಕೆಲ್ಲ ಹೆದರೋರಲ್ಲ, ತುಂಬ ಜನ ಸಹೋದ್ಯೋಗ ಕೇಳಿದರು ಏನು ಸರ್ ಹೀಗೆ ಹೇಳ್ತಾ ಇದ್ದಾರೆ, ಏ ಅವನಿಗೆ ಸೀಟಿಲ್ಲ ಅಂದರೆ ಸೀಟು ಯಾರಿಗಿಲ್ಲ, ಸೀಟು ಕೆಲಸ ಮಾಡಿದವನಿಗಿಲ್ಲ, ಸೀಟು ಯಾರಿಗಿಲ್ಲ, ಅವನಿಗೆ ಯಾವುದೋ ಕಾರಣಕ್ಕಾಗಿ ಆಗದವನಿಗೆ. ಈ 13 ಜನರನ್ನು ಈ ರೀತಿ ಪ್ರತಿಬಿಂಬಿಸುವಂಥ ಈ ಮಾಧ್ಯಮ ಉಂಟಲ್ಲ, ಇದು ನಿಜವಾಗಿ ಸಮಾಜಕ್ಕೆ ಪೂರಕವಾಗುವಂಥ ವಿಚಾರಗಳನ್ನು ಕೊಡಬೇಕಾದಂಥ ಮಾಧ್ಯಮ, ಸಮಾಜದ ಜನಪ್ರತಿನಿಧಿಗಳ ಅಧಪತನ ಮಾಡಬೇಕು ಅಂತ ಹೇಳುವಂಥ ತೇಜವಾದ ಮಾಡುವ ಪ್ರಯತ್ನ ಇದು ಖಂಡನೀಯ ಅಂತ ನಾನು ಹೇಳಿದ್ದೇನೆ. ಇವತ್ತು ಹೇಳ್ತೀನಿ, ಅದನ್ನು ಮುಂದೆಯೂ ಹೇಳ್ತೀನಿ. ಬಟ್ ಸರ್, ನೀವು ಹೇಳಿದ ನಿಮ್ಮ ಮಾತು ನಾವು ಒಪ್ಕೋತೀವಿ, ಬಟ್ ಇದರಲ್ಲೂ ಸರ್ ನಿಮ್ಮ ಪಕ್ಷದಲ್ಲಿ ಇರುವಂಥವರೇ ಕೆಲವರು ಬಂದು ಹೇಳ್ತಾ ಇದಾರೆ ಈ ರೀತಿ. ಸರ್, ನೀವು ಅವರ ಹೆಸರು ಹೇಳಿ ಸರ್, ನೀವು ಹೆಸರು ಹೇಳಿ. ಎಲ್ಲವನ್ನ ಕೂಡ ಅಂತ್ಯಗಂತೆಗಳ ಸಾಮ್ರಾಜ್ಯ ಕಟ್ಟುವಂಥ ನಿಮ್ಮ ಮೀಡಿಯಾ ಉಂಟಲ್ಲ, ಅಂತ್ಯಗಂತೆಗಳ ಸಾಮ್ರಾಜ್ಯ ಕಟ್ಟುವಂಥ ಮೀಡಿಯಾ ಇದು ಒಳ್ಳೆಯದಲ್ಲ. ನೀವು ಯಾವತ್ತೂ ಬ್ರೇಕಿಂಗ್ ನ್ಯೂಸ್ ಏನು ಕೊಡ್ತೀರಾ? ಯಾವುದಾದ್ರು ರಾಜ್ಯದಲ್ಲಿ ಒಂದು ಒಳ್ಳೆಯ ಕೆಲಸ ಆದರೆ ದೇಶದಲ್ಲಿ ಅದರ ಬಗ್ಗೆ ನೀವು ಬ್ರೇಕಿಂಗ್ ನ್ಯೂಸ್ ಕೊಡಲ್ಲ. ನೀವು ಬ್ರೇಕಿಂಗ್ ನ್ಯೂಸ್ ಯಾವಾಗ ಕೊಡ್ತೀರಿ? ಅಲ್ಲಿ ಅವನನ್ನು ಹಿರಿದುಕೊಂಡ್ರಂತೆ, ಇಲ್ಲಿ ಇವನನ್ನು ಹೀಗೆ ಮಾಡಿದಂತೆ, ಇಲ್ಲಿ ಆ ಕೆಟ್ಟದ್ದು ಮಾಡಿ, ಕೆಟ್ಟದನ್ನೇ ಹೈಲೈಟ್ ಮಾಡಿ ಸಮಾಜದನ್ನು ಕೆಟ್ಟದನ್ನು ಮಾಡೋದನ್ನು ನಿಲ್ಲಿಸದಿದ್ದರೆ ಖಂಡಿತವಾಗಿಯೂ ಮುಂದೊಂದು ದಿನ, ಈಗಾಗಲೇ ಈ ಎಲೆಕ್ಟ್ರಾನಿಕ್ ಮೀಡಿಯಾಗಳು ತಮ್ಮ ಅಸ್ತಿತ್ವ ಕಳೆದುಕೊಳ್ತಾ ಇದ್ದಾವೆ. ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಹಿಂದೆ ಪ್ರಿಂಟ್ ಮೀಡಿಯಾ ಇತ್ತು, ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು. ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇನ್ನು 2 ವರ್ಷದಲ್ಲಿ ಉಂಟಲ್ಲ, ಇಲ್ಲಿ 1 ನಿಮಿಷ ಇರಿ. ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇನ್ನು 2 ವರ್ಷದಲ್ಲಿ ಉಂಟಲ್ಲ, ಇದೇ ರೀತಿಯ ಪ್ರವೃತ್ತಿ ಮಾಡಿದರೆ ಖಂಡಿತವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾವನ್ನು ಜನ ಪೂರ್ತಿಯಾಗಿ ತಿರಸ್ಕಾರ ಮಾಡುವಂಥ ದಿನ ಬರುತ್ತೆ ಅಂತ ನನ್ನ ವೈಯಕ್ತಿಕವಾದಂಥ ಖಡಾಖಂಡಿತವಾದಂಥ ಅಭಿಪ್ರಾಯ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.